ನಿಸರ್ಗದ ಮಧ್ಯೆ ನಮ್ಮ ಪಯಣಗಳು ಸಾಗುತ್ತಾ ಇರುವಾಗ ಒಂದು ವಿಶೇಷವಾದಂತಹ ಬಳ್ಳಿ ಪ್ರಭೇದಗಳು ಗಿಡ ಪ್ರಭೇದಗಳಲ್ಲಿ ಒಂದಾದಂತಹ ಇನ್ನೊಂದು ಪ್ರಭೇದವನ್ನು ನಿಮ್ಮ ಮುಂದೆ ನಾನು ತೋರಿಸಿಕೊಡ್ತಾ ಇದ್ದೇನೆ. ನೋಡಿ, ಎಲೆಗಳು ಸಹ ಒಂದು ಇದು ಅತಿಯಾದಂತಹ ಹಸಿರು ಎಲೆಗಳಿಂದ ಕೂಡಿಲ್ಲ. ನೋಡಿ, ಕಾಣ್ತದೆ ಕಣ್ಣಿಗೆ. ಅದಲ್ಲದೆ ಕಾಯಿಗಳು ಸಹ ಇದರಲ್ಲಿ ನಿಮಗೆ ಕಂಡುಬರುತ್ತದೆ. ಇದನ್ನು ಸಾಮಾನ್ಯ ಮಜ್ಜಿಗೆ ದಂಟು ಹೇಳಿ ಕರೀತಾರೆ ಮಲೆನಾಡಲ್ಲಿ. ಇನ್ನೊಂದು ನಮ್ಮ ಗಿಡಮೂಲಿಕಾ ಸಸ್ಯದಲ್ಲಿ ಹೇಳಬೇಕು ಹೇಳಾದರೆ, ಪ್ರಭೇದಗಳಲ್ಲಿ ಗಿಡ ಪ್ರಭೇದಗಳಲ್ಲಿ ಹೇಳಬೇಕು ಹೇಳಾದರೆ ಇದನ್ನು ವಾಯುವಿಳಂಗದ ಗಿಡ ಹೇಳಿ ಕರೀತಾರೆ. ವಾಯುವಿಳಂಗ ಸರಿ ಇಲ್ಲ ಮಜ್ಜಿಗೆ ದಂಟು ಇವೆರಡೂ ಸರಿ. ಸಾಮಾನ್ಯವಾಗಿ ನಮ್ಮ ಏನು ಹೆಣ್ಣು ಮಕ್ಕಳು ಬಾಳಂತಿಯರಾಗಿರ್ತಾರೆ, ಆ ಬಾಳಂತಿ ಔಷಧಿಗಳಿಗೆ ಈ ವಾಯುವಿಳಂಗವನ್ನು ಹೆಚ್ಚಾಗಿ ಬಳಸ್ತಾರೆ. ಕಷಾಯವನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂತಹ ಲೇಹ ಅಂಥೇಳಿ ಕರೀತಾರೆ. ಇಲ್ಲ ಅದಕ್ಕೆ ಇನ್ನೊಂದು ಹೆಸರು ಪರಿಮಳ ದ್ರವ್ಯ ಅಂಥೇಳಿ, ಅಂದರೆ ಪರಿಮಳದ ಕಷಾಯ ಹೇಳಿ ಕರೀತಾರೆ. ಅಂದರೆ ಅದನ್ನು ಸಾಮಾನ್ಯವಾಗಿ ಹಸುವಿನ ತುಪ್ಪ, ಬೇರೆ ಬೇರೆ ದಂಟುಗಳು ಮತ್ತು ಬೇರೆ ಬೇರೆಯ ಗಿಡಮೂಲಿಕೆಗಳೇ ಒಳಪಟ್ಟಂತಹ ಬೇರುಗಳನ್ನು ಸೇರಿಸಿ, ಈ ವಾಯುವಿಳಂಗವನ್ನು ಸೇರಿಸಿ ಅರೆದು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಲೇಹ. ಹಾಗಾಗಿ ಇಂತಹ ಪ್ರಭೇದಗಳು ಇವತ್ತು ನಮ್ಮ ನಿಸರ್ಗದ ಮಧ್ಯೆ ಕಣ್ಮರೆಯಾಗ್ತಾ ಇದೆ. ಇಂತಹ ಒಂದು ಪ್ರಭೇದಗಳನ್ನು ಉಳಿಸಬೇಕು, ಬೆಳೆಸಬೇಕು. ಯಾಕೆ ಅಂದರೆ ನಾನು ಒಂದು ಮಾಧ್ಯಮಗಳಲ್ಲಿ, ಮಲೆನಾಡು ಟಿ ವಿ ಇರ್ಬೋದು, ಬೇರೆ ಬೇರೆ ನಮ್ಮ ಜಗತ್ತಿನಲ್ಲಿ ಕಾಣತಕ್ಕಂತಹ ಮಾಧ್ಯಮಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇಂತಹ ಒಂದು ಪರಿಸರದ ಮಧ್ಯದಲ್ಲಿರ್ತಕ್ಕಂತಹ ಪ್ರಭೇದ, ಬಳ್ಳಿ ಪ್ರಭೇದಗಳಿರ್ಬೋದು, ಗಿಡ ಪ್ರಭೇದಗಳಿರ್ಬೋದು, ಮರ ಪ್ರಭೇದಗಳಿರ್ಬೋದು, ಯಾವುದನ್ನೇ ಆದರೂ ಸಹ ಉಳಿಸಿ ಅದನ್ನು ಬೆಳೆಸುವಂತಹ ಕಾಯಕವನ್ನು ಮನುಷ್ಯ ವರ್ಗ ಮಾಡಬೇಕು. ಯಾಕೆಂದರೆ ಕೇವಲ ಅರಣ್ಯವನ್ನು ಉಳಿಸಿದರೆ ಇಂತಹ ಒಂದು ಪ್ರಭೇದಗಳು ಉಳಿಯೋದಿಲ್ಲ. ಅದನ್ನು ನಾವು ಬೆಳೆಸುವಲ್ಲಿ ಮತ್ತು ಅದರ ಹಿತವನ್ನು ಕಾಪಾಡುವಲ್ಲಿ, ಅದನ್ನು ಯಾವ್ಯಾವ ಸಮಯದಲ್ಲಿ ಬಳಸಬೇಕು ಹೇಳುವ ಕಲ್ಪನೆಯಿಂದ ಅದನ್ನು ಬಳಸುವಲ್ಲಿ ಇಂತಹ ಪ್ರಭೇದಗಳು ಉಳ್ಕೊಳ್ತವೆ. ಇಂಥವನ್ನು ಮುಂದೆ ನಮ್ಮ ಮಕ್ಕಳಿಗಿರ್ಬೋದು, ನಮ್ಮಲ್ಲಿರ್ತಕ್ಕಂತಹ ಪ್ರಾಜ್ಞರಿರ್ಬೋದು, ಇದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಸಂಶೋಧನೆ ಮಾಡಿ ಬಳಸಿ ಇದನ್ನು ಶಾರೀರಿಕ ವ್ಯವಸ್ಥೆಗೆ ಸದ್ವಿನಿಯೋಗಗೊಳಿಸ್ತಕ್ಕಂಥದ್ದು ಉಪಯುಕ್ತವಾದದ್ದು ಹೇಳುವಂತಹ ನುಡಿಮುತ್ತಿನೊಂದಿಗೆ ಹೇಳುತ್ತಾ ಇವತ್ತಿನ ಒಂದು ನಮ್ಮ ಈ ಒಂದು ನಿಸರ್ಗದ ಪಯಣ, ಗಿಡಮೂಲಿಕಾ ಸಸ್ಯಗಳನ್ನು ಹುಡುಕುವ ಪಯಣವನ್ನು ಮುಗಿಸುತ್ತಾ, ಇಲ್ಲಿ ನಿಮ್ಮೆಲ್ಲರಿಗೂ ಸಹ ಈ ವಾಯುವಿಳಂಗದ ಒಂದು ಪ್ರಭೇದವನ್ನು ತೋರಿಸಿಕೊಟ್ಟು ನಮಸ್ಕರಿಸಿ ಇಲ್ಲಿಂದ ವಿರಮಿಸುತ್ತೇವೆ. ಎಲ್ಲರಿಗೂ ಸಹ ನಮಸ್ಕಾರ.